ಪಂಚಾಯತಿಗೆ 30-40 ಬಡತನ ಪಾಪ ಸೂರಿಲ್ದವರಿಗೆ ಹೆಂಗ್ ನೀಗಿಸ್ತೀರಿ ಹೇಳ್ರಿ? ನಿಮ್ ಕೈಯಲ್ಲಿದೆ ಮಾಡಿ. 1,20,000 ಸೆಂಟ್ರಲ್ ಗವರ್ಮೆಂಟ್ ಅಷ್ಟೇ, ಸ್ಟೇಟ್ ಗವರ್ಮೆಂಟ್ ಒಂದು ರೂಪಾಯಿ ಇಲ್ಲ. ಅಂದ್ರೆ ಇವತ್ ಆ ಒಂದು ಇದರಲ್ಲಿ ಸಂಪೂರ್ಣ ವಿಫಲ ಆಗಿದೆ ಸರ್ಕಾರ. ಸುಮ್ಮನೆ ಹಿಂದೆಯಿಂದ ನೀವು ಕೊಟ್ರಿ ನಾವು ಕೊಟ್ರಿ ಬರೇ ಮಾತು ಹೇಳೋದ್ ಬಿಟ್ರೆ ಬೇರೆ ನಿರ್ದಿಷ್ಟವಾಗಿ ಬಡವರಿಗೆ ಏನದಲ್ಲ ಇಷ್ಟೊಂದು ಮನೆಗಳು ನಾವು ಇಷ್ಟು ಕಟ್ಸ್ಕೊಟ್ಟೆವು ಎಂಬ ನಿಟ್ಟಿನಲ್ಲಿ ಇವತ್ತು ಈ ಸರ್ಕಾರ ಮುಂದೆ ಬಂದಿಲ್ಲ ಅಧ್ಯಕ್ಷರೇ. ಹಾಗಾಗಿ 1,20,000 ಹಾಗಾಗಿ ಅಧ್ಯಕ್ಷರೇ ಇವತ್ತ ಈ ಒಂದು ಡಬಲ್ ಇಂಜಿನ್ ಯಾಕಂದ್ರೆ ನಾ ಯಾಕೆ ಹೇಳ್ತಾ ಇದ್ದೀನಿ, ಅವ್ರು ರವಿಯವರು ಓನ್ಲಿ ಡಬಲ್ ಇಂಜಿನ್ ಮ್ಯಾಗೆ ಕನ್ಕ್ಲೂಡ್ ಮಾಡಬಹುದು. ಈಗ ಆಯ್ತು ಒಂದು 5-10 minutes ಅಧ್ಯಕ್ಷರೇ ಇವತ್ತು ನೋಡಿ ರೈತರದ್ದು ನಾವು ಮಾತಾಡ್ತೀವಿ. ಪಕ್ಕದ ತೆಲಂಗಾಣ ಇಟ್ ಈಸ್ ಎ ಸಿಂಗಲ್ ಇಂಜಿನ್ ಡಬಲ್ ಅಲ್ಲ. ರೈತರಿಗೆ ಎಷ್ಟು ಕೊಡ್ತಾ ಇದಾರ ಎಕ್ರೆಗ ಸರ್? ಅವ್ರು ನಮ್ಮ ಶಾಸಕರು ಹೇಳಿದ್ರು ನಾವು 6,000 ಕೊಡ್ತೀವಿ, 6,000 ಮ್ಯಾಗಿನ ಹೊಂಟಿದೆ, 4,000 ನಾವು ಹಾಕ್ಲತ್ತೀವಿ. ಸಿಂಗಲ್ ಇಂಜಿನ್ ಸಿಂಗಲ್ ಇಂಜಿನ್ ಎಕ್ಕರ್ಗ 10,000 ಕೊಡ್ಲತ್ತಾರ? ನೀವು ಡಬಲ್ ಇಂಜಿನ್ ಇಟ್ಕೊಳ್ಳತ್ತಿರ್ತಾರ ಹೇಳ್ರಿ ಎಲ್ಲ ರೈತರಿಗೆ ಎಕ್ರೆಗೆ? ಅದಕ್ಕೆ ಹೇಳ್ತಾ ಇದ್ದೀನಿ ಸಿಂಗಲ್ ಇಂಜಿನ್ ಗೊತ್ತಾಯ್ತಾ?